ಸಚಿವ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ತೊರೆಯದಂತೆ ರಮೇಶ್ ಜಾರಕಿಹೊಳಿಗೆ ಸೋದರ ಸಲಹೆ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಲಖನ್ ಜಾರಕಿಹೊಳಿಯಿಂದ ಈ ಕುರಿತಾಗಿ ಸಲಹೆ ಹೋಗಿದೆ. ಇನ್ನು ಬಿಜೆಪಿ ಪಕ್ಷಕ್ಕೆ ಹೋಗೋದು ಬೇಡ, ಅಧಿಕಾರಕ್ಕಾಗಿ ನಿಮ್ಮನ್ನ ಬಳಸಿಕೊಳ್ತಾರೆ ಅಷ್ಟೇ, ಒಂದು ವರ್ಷ ಅಧಿಕಾರ ಕೊಟ್ಟು ಆಮೇಲೆ ನಿನ್ನನ್ನ ಕಡೆಗಣಿಸ್ತಾರೆ, ಆಮೇಲೆ ನೀನು ಮೂಲೆ ಗುಂಪಾಗ್ತೀಯ, ಹಾಗಾಗಿ ಏನೇ ಇದ್ರೂ ಇಲ್ಲೇ ಇದ್ದು ಸಮಸ್ಯೆ ಸರಿಪಡಿಸ್ಕೊಳ್ಳಿ ಅಂತ, ಯಾವುದೇ ಕಾರಣಕ್ಕೂ ಪಕ್ಷ ತೊರೆಯುವ ನಿರ್ಧಾರಕ್ಕೆ ಬರಬೇಡಿ ಅಂತ ಕಿವಿಮಾತು ಹೇಳಿದ್ದಾರೆ. ನೀನು ಮತ್ತು ಅಣ್ಣ ಸತೀಶ್ ಜಾರಕಿಹೊಳಿ ಇಬ್ಬರೂ ಕೂಡ ಒಟ್ಟಾಗೆ ಇರಬೇಕು, ಏನೇ ಬಂದರೂ ಪಕ್ಷದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ರಮೇಶ್ ಜಾರಕಿಹೊಳಿಗೆ ಈ ಕುರಿತಾಗಿ ಲಖನ್ ಜಾರಕಿಹೊಳಿ ಬುದ್ಧಿ ಮಾತು ಹೇಳಿದ್ದಾರೆ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಈ ಕುರಿತಾಗಿ ಮಾತುಕತೆಯನ್ನು ನಡೆಸುತ್ತಿದ್ದರು. ಅವರನ್ನು ಅಂದರೆ ರಮೇಶ್ ಜಾರಕಿಹೊಳಿ ಅವರನ್ನು ಕೂರಿಸಿಕೊಂಡು ಲಖನ್ ಜಾರಕಿಹೊಳಿ ಈ ಕುರಿತಾಗಿ ಬುದ್ಧಿ ಮಾತು ಹೇಳಿದ್ದಾರೆ.